Hi, hello, my dear friends. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಏನು ಅನ್ನೋದನ್ನು ನಾವು ನೋಡೋದಾದರೆ, ಆತ್ಮೀಯ ಶಿಕ್ಷಕರ ಮಿತ್ರರೇ, ನಮಗೆ ಮೊದಲ ಜಯ ಸಿಕ್ಕಿದೆ ನಿಜ. ಆದರೆ ಯಾರೂ ಮರೆಯೋ ಹಾಗಿಲ್ಲ. ನಮಗೆ ಶಿಕ್ಷಣ ಸಚಿವರು ಬಂದು ಅಧಿಕೃತವಾಗಿ ನಮ್ಮಲ್ಲಿಗೆ ಬಂದು ಘೋಷಿಸುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇನ್ನಾದರೂ ಯಾರು ಬಂದಿಲ್ಲ, ಅವರು ಬನ್ನಿ, ಬಂದು ಬೆಂಬಲಿಸಿ. ಶಿಕ್ಷಣ ಸಚಿವರು ನಾಳೆ ಬರುವ ನಿರೀಕ್ಷೆಗಳಿವೆ. ದಯವಿಟ್ಟು ಬನ್ನಿ, ಬಂದು ನಿಮ್ಮ ಜವಾಬ್ದಾರಿ ವಹಿಸಿ. ನಮ್ಮ ಹುದ್ದೆ ನಮ್ಮ ಹಕ್ಕು. ಫ್ರೆಂಡ್ಸಲ್ಲಿ ಒಂದು 54ನೇ ದಿವಸ ಮುಗಿದು 5ನೇ ದಿವಸಕ್ಕೆ ಕಾಲಿಟ್ಟಿದೆ ನಮ್ಮ ಶಿಕ್ಷಕರ ಪ್ರತಿಭಟನೆ. ಆದಷ್ಟು ಈಗ ನೇಮಕ ಆದೇಶವನ್ನು ಕೊಡುವುದಾಗಿ ಕೋರಿ ಫ್ರೀಡಂ ಪಾರ್ಕ್ನಲ್ಲಿ ಏನೋ ಪ್ರತಿಭಟನೆ ಮಾಡುತ್ತಿರುವ ನಮ್ಮ ಶಿಕ್ಷಕರು. ಶಿಕ್ಷಣ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು, ಅವರೇ ಬಂದು ಅಧಿಕೃತವಾಗಿ ಘೋಷಿಸುವವರೆಗೂ ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಬಾರದು ಅಂತೇಳ್ಬಿಟ್ಟು ಒಂದು ದೃಢ ಸಂಕಲ್ಪ, ದೃಢ ನಿರ್ಧಾರವನ್ನು ಇಟ್ಟುಕೊಂಡು ಪ್ರತಿಭಟನೆಗೆ ಕೂತಿರ್ತಕ್ಕಂತಹ ನಮ್ಮ ಅಭ್ಯರ್ಥಿಗಳಿಗೆ ಒಂದು 50% ಓಕೆ ಜಯ ಸಿಕ್ಕಿದೆ. ಯಾಕೆ ಅಂತಂದರೆ, ನಿನ್ನೆ ಓಕೆ ಮೊನ್ನೆಯವರೆಗೂ ಪ್ರತಿಭಟನೆ ಜಸ್ಟ್ ನ್ಯೂಸ್ ಚಾನೆಲ್ಗಳಲ್ಲಿ ಮಾತ್ರ ಹರಿದಾಡ್ತಾ ಇತ್ತು. ಬಟ್ ನಿನ್ನೆ ಡೈರೆಕ್ಟಾಗಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದರ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಅಂದರೆ ಅಲ್ಲಿ ಚರ್ಚೆ ಆಗಿದೆ ಅಂತಂದರೆ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಇವತ್ತು ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಪ್ರತಿಭಟನಾ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಅದಕ್ಕೋಸ್ಕರ ಎಲ್ಲರೂ ಕೂಡ, ಯಾರೆಲ್ಲಾದರೂ ಇನ್ನು ಮನೆಯಲ್ಲಿದ್ದಾರೆ, ಅವರು ಕೂಡ ಬಂದು ಕೈ ಜೋಡಿಸಿ ನಿಮ್ಮ ಜವಾಬ್ದಾರಿಯನ್ನು ವಹಿಸಿ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡೋದ್ರ ಮುಖಾಂತರ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.